ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ COVID-19 ಹೆಚ್ಚಳ ಕಾರಣ ಬೆಂಗಳೂರಿನಲ್ಲಿ ಶಾಲಾ ಕಾಲೇಜು ಬಂದ್ ಮಾಡೋಕ್ಕೆ ಸರ್ಕಾರ ಆದೇಶ ಕೊಟ್ಟಿತ್ತು. ಬಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಬಂದ್ ಮಾಡೋ ಬಗ್ಗೆ ಯಾವುದೇ ಕೂಡ ನಿರ್ಧಾರ ಕೂಡ ಆಗಿರಲಿಲ್ಲ. ಈಗ ಅಫಿಷಿಯಲಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರಿಂದ ಆದೇಶ ಬಂದಿದೆ. ಒಮಿಕ್ರಾನ್ COVID-19 ರೋಗ ನಿಮಿತ್ತ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಬೆಂಗಳೂರು ನಗರ ಜಿಲ್ಲೆಯ ಸರ್ಕಾರಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳು ಆಫ್ಲೈನ್ ತರಗತಿಗಳು ಸ್ಥಗಿತಗೊಳಿಸುವ ಕುರಿತು, ನಿಮಗೆ ಆಫ್ಲೈನ್ ಕ್ಲಾಸಸ್ನ ಕ್ಲೋಸ್ ಮಾಡಿ ಆನ್ಲೈನ್ ಕ್ಲಾಸ್ಗೆ ಶಿಫ್ಟ್ ಆಗೋ ಕುರಿತು ಅಫಿಷಿಯಲ್ ನೋಟಿಫಿಕೇಶನ್ ಮಾಡೋಕೆ ಬಂದಿದೆ. ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಂದ್ರೆ ಲೈಕ್ನ ಮಾಡಿ. ರಾಜ್ಯದಲ್ಲಿ ಒಮಿಕ್ರಾನ್ ವೈರಸ್ COVID-19 ರೋಗವು ಸಾಂಕ್ರಾಮಿಕವಾಗಿ ಹರಡುತ್ತಿರುವ ರೋಗವನ್ನು ತಡೆಗಟ್ಟಲು ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ಮುಂಜಾಗ್ರತಾ ಕ್ರಮಗಳಿಗೆ ಉಲ್ಲೇಖಿತ ಪತ್ರದಲ್ಲಿ ಆದೇಶಿಸುವಂತೆ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ದಿನಾಂಕ 6/1/2022 19/1/2022 ಆಫ್ಲೈನ್ ತರಗತಿಗಳನ್ನು ಸ್ಥಗಿತಗೊಳಿಸಿ ರಜೆಯನ್ನು ನೀಡಲಾಗಿದೆ. ಅಂದರೆ ಬೆಂಗಳೂರು ನಗರ ಜಿಲ್ಲೆಯ ಅಂಡರ್ ಯಾವ್ಯಾವ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಬರ್ತವೆ ಅದೆಲ್ಲದಕ್ಕೂ ದಿನಾಂಕ 6 19/1/2022 ಆಫ್ಲೈನ್ ಕ್ಲಾಸಸ್ನ ಸ್ಥಗಿತಗೊಳಿ ಮಾಡಿ ರಜೆಯನ್ನು ನೀಡಲಾಗಿದೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಪಾಠ ಮಾಡಿ ಕಂಪಲ್ಸರಿ ನೀವು ಕಟ್ಟುನಿಟ್ಟಿನ ಸೂಚನೆಯನ್ನು ಫಾಲೋ ಮಾಡಬೇಕು ಅಂತೇಳಿ SOPಗಳನ್ನು ಫಾಲೋ ಮಾಡಬೇಕು ಅಂತೇಳಿ ಈ ಪತ್ರದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫೈನಲಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮುಚ್ಚಿ ಆಫ್ಲೈನ್ ಕ್ಲಾಸಸ್ನ ಸ್ಥಗಿತ ಮಾಡಿಸೋದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.